ಹಾಯ್ ಹಲೋ, ವೆಲ್ಕಮ್ ಟು ಯುಯೋ ಟಿವಿ ಕನ್ನಡ. ಎಂಗೇಜ್ ಆಗಿ ಒಂದು ವರ್ಷ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ ಸ್ಯಾಂಡಲ್ವುಡ್ ಜೋಡಿ ಯಾರು ಅಂದ್ರ ಅದೇ ನಮ್ಮ ಕಿರಿಕ್ ಪಾರ್ಟಿಯ ಸಾನ್ವಿ ಮತ್ತೆ ಕರ್ಣ. ಒಂದು ವರ್ಷದ ಹಿಂದೆ ಸಖತ್ ಕಾಂಟ್ರವರ್ಸಿಯಲ್ಲಿದ್ದ ಈ ಜೋಡಿ ಎಂಗೇಜ್ ಆಗುವುದರ ಮೂಲಕ ಕಿರಿಕ್ ಪಾರ್ಟಿ ಅಭಿಮಾನಿಗಳಿಗೆ ಸಿಹಿ ಸಿದ್ಧಿ ಕೊಟ್ಟಿದ್ರು. ಈಗ ಎಂಗೇಜ್ ಆಗಿ ಒಂದು ವರ್ಷದ ಕಳೆದ ಮೇಲೆ ಮತ್ತೆ ಸುದ್ದಿಯಲ್ಲಿದ್ದಾರೆ. ರಕ್ಷಿತ್ ಅವರು ಮೊದಲೇ ವರ್ಷದ ಸಂಭ್ರಮಕ್ಕೆ ಪ್ರೇಮ ಪತ್ರವೊಂದನ್ನು ಬರೆದಿದ್ದಾರೆ. ನಿನ್ನ ಜೊತೆ ಕಳೆದ ಪ್ರತಿ ಕ್ಷಣವೂ ನಾನು ಹೊಸ ವಿಷಯವನ್ನು ಕಲಿಯುತ್ತಿದ್ದೇನೆ. ನಿನ್ನಿಂದ ದೂರವಿದ್ದ ಪ್ರತಿ ಕ್ಷಣವೂ ಹೊಸದೇನನ್ನೋ ಕಲಿಯುವುದನ್ನು ಕಳೆದುಕೊಂಡಿದ್ದೇನೆ. ರಶ್ಮಿಕಾ ಮಂದಣ್ಣ, ನನ್ನ ಬದುಕಿಗೆ ಒಲಿದ ಅತ್ಯುತ್ತಮ ಜೀವ ನೀನು. ನಾನು ನಿನ್ನನ್ನು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಪ್ರೀತಿಸುತ್ತಿದ್ದೇನೆ ಮತ್ತು ನಮ್ಮನ್ನು ಜೊತೆಯಾಗಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಹೇಳುತ್ತೇನೆ. ಮೊದಲ ವರ್ಷದ ಶುಭಾಶಯಗಳು ಗೆಳತಿ ಎಂದು ಅದ್ಭುತ ಪ್ರೇಮ ಪತ್ರವನ್ನು ಬರೆಯುವುದರ ಮೂಲಕ ಶುಭ ಕೋರಿದ್ದಾರೆ. 3 ಜುಲೈ 2018, ಸರಿಯಾಗಿ ಒಂದು ವರ್ಷದ ಹಿಂದೆ ರಕ್ಷಿತ್ ಮತ್ತು ರಶ್ಮಿಕಾ ಎಂಗೇಜ್ಮೆಂಟ್ ಆಗಿತ್ತು. ಮಡಿಕೇರಿಯಲ್ಲಿ ಅದ್ಧೂರಿಯಾಗಿ ನಡೆದ ಆ ದಿನವನ್ನು ರಕ್ಷಿತ್ ಇನ್ನೂ ನೆನಪಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮಿಬ್ಬರ ಮಧುರ ಕ್ಷಣಗಳನ್ನು ಸುಂದರವಾದ ವಿಡಿಯೋ ಮಾಡಿ ರಶ್ಮಿಕಾಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಗಿಫ್ಟ್ ಮಾಡಿದ್ದಾರೆ. ಇವರಿಬ್ಬರ ಈ ಮುದ್ದು ಪ್ರೀತಿಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಜೋಡಿಯ ಮದುವೆಯನ್ನು ನೋಡಲು ಸ್ಯಾಂಡಲ್ವುಡ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.